ಕಲೆ ಮತ್ತು ಹೋರಾಟ ಒಂದಕ್ಕೊಂದು ಭಾಳ ಹತ್ತಿರದ ಸಂಬಂಧ. ಒಬ್ಬ ನಿಜವಾದ ಕಲಾವಿದ ಅಂದರೆ ಅವನು ಬರೀ ದುಡ್ಡು ಮಾಡಿಕೊಂಡು ಹೆಸರು ಮಾಡಿಕೊಂಡು ಬರೀ ಅಭಿಮಾನಿ ಸಂಘಗಳು ಕಟ್ಕೊಳ್ಳೋದಲ್ಲ, ನಿಜ ಅವನೊಬ್ಬ ನಟ ಆಗ್ತಾನೆ, ಅವನು ಬಸ್ ಒಂದು ವೈಯಕ್ತಿಕ ಲಾಭಕ್ಕೋಸ್ಕರ ಮಾಡ್ತಾರೆ. ಆದರೆ ನಿಜವಾದ ಕಲಾವಿದ ಅಂದರೆ ಅವನ ಏನೇನು ಒಂದು ರೀತಿ ಒಂದು ಈ ಸಿನಿಮಾದಿಂದ ಪಡೆದಿದ್ದಾರೋ ಅವನಾಗಿರ್ಬೋದು ಅವಳಾಗಿರ್ಬೋದು, ಅವರು ಅದನ್ನು ಸಮಾಜಕ್ಕೆ ಒಂದು ಈ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡು ಮಾಡೋರೆ ನಿಜವಾದ ಕಲಾವಿದರು. ನಮಸ್ಕಾರ ಸ್ನೇಹಿತರೆ, March 26 ಶುಕ್ರವಾರ ನಮ್ಮ ರಣಂ ಚಿತ್ರ ಬಿಡುಗಡೆ ಆಗ್ತಾಯಿದೆ. 2017 ನವೆಂಬರಲ್ಲಿ ನಾನು ಅತಿರಥ ಸಿನಿಮಾ ಬಿಡುಗಡೆ ಆಗಿತ್ತು. ಅದು ಭಾಳ ಒಳ್ಳೆ ಜನ ಇಷ್ಟಪಟ್ಟರು, ಭಾಳ ಒಳ್ಳೆ ಸಿನಿಮಾ ಅಂತ ಹೇಳಿದ್ರು. ಅದರ ನಂತರ 2018-19 ನಾನು ರಣಂ ಮಾಡಿ 2020 ಮಾರ್ಚಿಗೆ ರೆಡಿಯಾಗಿತ್ತು. ಕರೋನಾದಿಂದ ಅದು ಒಂದು ವರ್ಷ ಡಿಲೇ ಆಯಿತು. ಸೊ 2021 ಮಾರ್ಚಲ್ಲಿ ಬಿಡುಗಡೆ ಆಗ್ತಾಯಿದೆ, March 26. ಈ ಟೈಮಲ್ಲಿ ಬಿಡುಗಡೆ ಆಗ್ತಿರೋದು ಇನ್ನೂ ಪ್ರಸ್ತುತ ಅಂತ ನನಗನ್ಸುತ್ತೆ. ಇನ್ನೂ ಒಂದು ಸೂಕ್ತವಾಗಿರೋ ಸಮಯ, ಯಾಕಂದರೆ ನಮ್ಮ ಸಿನಿಮಾದಲ್ಲಿ ಅದರ ಟಾಪಿಕ್ಕು, ಅದರ ಉದ್ದೇಶ, ಅದರ ಕಂಟೆಂಟು ರೈತರ ವಿಚಾರಕ್ಕೆ ಸಂಬಂಧಪಟ್ಟಿರೋ ಯುವಕರು ಅಥವಾ ಅವರ ಸಮಸ್ಯೆಗಳು ಮತ್ತು ಭಾವನೆಗಳು ಮತ್ತು ಸಮಾಜದ ರಾಜಕೀಯ ವ್ಯವಸ್ಥೆ ಈ ಸಂಬಂಧಪಟ್ಟಿರೋ ಪ್ರತಿಯೊಂದು ಬರುತ್ತೆ. ಇವತ್ತಾಗಲೇ ನಮ್ಮೆಲ್ಲರೂ ಗೊತ್ತಿರೋ ಹಾಗೆ 6 ತಿಂಗಳಿಂದ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ರೈತರು ಕೂಗು ಜೋರಾಗ್ತಾಯಿದೆ. ಪ್ರತಿಯೊಬ್ಬರು ಯುವಕರು, ವಿದ್ಯಾರ್ಥಿಗಳು ಮತ್ತು ಮನೆ ಮನೆಯಲ್ಲೂ ನಮ್ಮ ಕರ್ನಾಟಕದಲ್ಲಿ ಮತ್ತು ಎಲ್ಲ ಕಡೆ ನಾವು ರೈತರ ಮಕ್ಕಳೇ, ನಮಗೂ ರೈತರ ಬಗ್ಗೆ ಕಾಳಜಿ ಇದೆ, ನಾವು ಅನ್ನ ತಿನ್ನೋದು, ರಾಗಿ ಮುದ್ದೆ ತಿನ್ನೋದು ರೈತರಿಂದ, ಜೋಳದ ರೊಟ್ಟಿ ತಿನ್ನೋದು ರೈತರಿಂದನೇ ಅಂತ ಗೊತ್ತಿರೋದ್ರಿಂದ ಪ್ರತಿಯೊಬ್ಬರಿಗೂ ರೈತರ ಬಗ್ಗೆ ಒಂದು ಭಾವನಾತ್ಮಕವಾಗಿ ಭಾಳ ಹತ್ತಿರ ಇದ್ದಾರೆ. ಸೊ ಆ ಕಾರಣಕ್ಕೆ ಈ ಸಿನಿಮಾ, ರಣಂ ಸಿನಿಮಾ, ರೈತರ ಬಗ್ಗೆ ಇರೋ ಸಿನಿಮಾ, ಅದು ಒಂದು ನನಗೆ ರೈತ ಪರವಾಗಿ ಹೋರಾಟಗಾರರಿರೋ ಪಾತ್ರ ನಿಜವಾಗ್ಲೂ ಖಂಡಿತ ನಮ್ಮ ಯುವಕರಿಗೆ ಇವತ್ತಿನ ದಿನಕ್ಕೆ ಎಲ್ಲರಿಗೂ ರಿಲೇಟ್ ಆಗುತ್ತೆ. ಸೊ ಎಲ್ಲರಿಗೂ ಒಂದು ಹತ್ತಿರದ ಒಂದು ಸಂಬಂಧ ಆಗುತ್ತೆ. ಇದರಲ್ಲಿ ಸಂಭಾಷಣೆನೂ ಕೂಡ ಭಾಳ ಒಂದು ಅರ್ಥಪೂರ್ಣವಾಗಿದೆ, ಪಂಚಿದೆ. ನನಗೆ ಹೋರಾಟಗಾರನ ಪಾತ್ರ, ನಿಜ ಜೀವನದಲ್ಲಿ ರೈತರ ಬಗ್ಗೆ ಹೋರಾಟಗಳು ಅನೇಕ ಮಾಡಿದ್ದೀವಿ, ಇನ್ನೂ ಜಾಸ್ತಿ ಮಾಡಬೇಕು, ಮಾಡೇ ಮಾಡ್ತೀವಿ. ಬಟ್ ಸಿನಿಮಾದಲ್ಲೂ ಕೂಡ ಒಂದು ರೈತರ ಬಗ್ಗೆ ಒಂದು ಸತ್ಯಾಗ್ರಹಿ ಅನ್ನೋ ಒಂದು ಪಾತ್ರ ನಾನು ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿರೋದು, ರೀಲು ಮರ್ಜಿಯಾಗಿ ಮಾಡಿರೋದು ನನಗೆ ಖುಷಿಯಾಗಿದೆ. ನನಗೆ ಯಾವಾಗಲೂ ಸಿನಿಮಾ ಮಾಡಬೇಕು ಅಂದರೆ ಜಾಸ್ತಿ ಲೆಕ್ಕ ಸಿನಿಮಾ ಮಾಡೋದಕ್ಕಿಂತ ಜಾಸ್ತಿ ಅರ್ಥಪೂರ್ಣವಾಗಿರೋ, ಒಳ್ಳೆಯ ಪಾತ್ರ ಇರೋ, ಒಳ್ಳೆಯ ಸಂದೇಶ ಇರೋ, ಒಳ್ಳೆಯ ಮನೋರಂಜನೆ ಇರೋ, ಒಳ್ಳೆಯ ತಂಡ ಇರೋ ಸಿನಿಮಾ ಮಾಡೋಕ್ಕೆ ನನಗೆ, ಒಳ್ಳೆಯ ಚಿತ್ರಕಥೆ ಕತೆ ಇರೋ ಸಿನಿಮಾ ಮಾಡೋಕ್ಕೆ ಇಷ್ಟ. ನಾನು ಮಾಡಿರೋದು ಇವಾಗ 12 ವರ್ಷದಲ್ಲಿ 10-12 ಸಿನಿಮಾ ಆಗಿದ್ರೂ ನನಗೆ ಒಳ್ಳೆಯ ಕತೆಗಳು ಸಿಕ್ಕಿದೆ, ಒಳ್ಳೆಯ ಪಾತ್ರಗಳು ಸಿಕ್ಕಿದೆ. ಈ ರಣಂ ಸಿನಿಮಾದಲ್ಲೂ ಒಳ್ಳೆಯ ಪಾತ್ರ ಸಿಕ್ಕಿದೆ. ರಣಂ ಸಿನಿಮಾದಲ್ಲಿ ಒಳ್ಳೆಯ ಒಂದು ಕಿಚ್ಚಿರೋ ಪಾತ್ರ. ಈ ಪಾತ್ರ ನಾನು ಕೂಡ ರೈತ ಹೋರಾಟಗಳು ಮಾಡಿದಾಗ ನಮ್ದು ಬೇರೆ ಬೇರೆ ಡೈಲಾಗ್ ಇರುತ್ತೆ, ಬೇರೆ ಬೇರೆ ವಿಚಾರ, ಒಂದರ ಲುಕ್ಕು ಹಾವಭಾವ ಇರುತ್ತೆ. ಯಾಕಂದರೆ ನಾವು ಒಂದು ರೀತಿ ಅದನ್ನು ನಮ್ಮ ಒಳಗಡೆ ಮಾಡ್ತೀವಿ. ಆದರೆ ಈ ಸಿನಿಮಾ ರಣಂ ಸಿನಿಮಾದಲ್ಲಿ ನಮ್ಮ ನಿರ್ದೇಶಕರ ವಿ ಸಮುದ್ರ ಅವರ ಕಲ್ಪನೆ, ಒಂದು ಹೋರಾಟಗಾರ ಹೆಂಗಿರಬೇಕು ಅನ್ನೋದು ಅವರ ರೂಪ, ಅವರ ವಿಚಾರ ಕಲ್ಪನೆ ತಕ್ಕಂತೆ ನಾನು ಮಾಡಿದ್ದೀನಿ. ಮತ್ತು ಅದು ಒಂದು ರೀತಿಯಲ್ಲಿ ಅವ್ರಿಗೆ ಚೇಗುವೆರ ಅನ್ನೋ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿರೋ ವ್ಯಕ್ತಿ ಈ ಒಂದು ಕ್ಯಾರೆಕ್ಟರ್ಗೆ ಸ್ಫೂರ್ತಿ ಅಂತ ಅವ್ರು ನನಗೆ ಮೊದಲನೇ ದಿನ ಹೇಳಿದರು, ಚೇಗುವೆರ. ಸೊ ಆ ಚೇಗುವೆರ ಕ್ಯಾರೆಕ್ಟರ್ನಲ್ಲಿ ಒಂದು ಸ್ಟಾರ್ ಆಗಿರ್ಬೋದು, ಆ ಕೂದಲು, ಜುಟ್ಟು, ಆ ಗಡ್ಡ, ಆ ಒಂದು ರೋಷ, ಆ ಒಂದು ಕಿಚ್ಚು, ಪ್ರತಿಯೊಂದು ಅದನ್ನು ವ್ಯಕ್ತಪಡಿಸಿ ಅದನ್ನು ನಾನು ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನನಗೆ ಈ ಕ್ಯಾರೆಕ್ಟರಿಂದ ನನಗೆ ಭಾಳ ಇಷ್ಟ ಆಯಿತು. ಮತ್ತು ಅದ್ರ ಜೊತೆ ಕನಕಪುರ ಶ್ರೀನಿವಾಸ್ RS ಪ್ರೊಡಕ್ಷನ್ಸ್ ಭಾಳ ದೊಡ್ಡ ಬ್ಯಾನರು, ಎಷ್ಟೋ 20-22 ಅದ್ಭುತವಾದ ಸಿನಿಮಾಗಳು, ಅನೇಕ ದೊಡ್ಡ ಬಜೆಟ್ ಸಿನಿಮಾಗಳು ಮಾಡಿದ್ದಾರೆ. ಸೊ ಅಂಥದ್ರಲ್ಲಿ ನನಗೆ ಆ ದಿನಗಳಿಂದ ನನಗೆ ಕನಕಪುರ ಶ್ರೀನಿವಾಸ್ ಪರಿಚಯ. ಅವರು ಈ ಸಿನಿಮಾ ಮಾಡ್ತಾರೆ ಅಂದಾಗ ನಾನು ಇಲ್ಲ ಅನ್ನೋಕ್ಕಾಗಿಲ್ಲ. ಸೊ ಈ ಒಂದು ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಅವಕಾಶ ಸಿಕ್ಕಿರೋ ನನಗೆ ಖುಷಿಯಾಗಿದೆ. ಚಿರು ಈ ಕಳ್ಕೊಂಡಿರೋ ನಮ್ಮೆಲ್ಲರಿಗೂ ಭಾಳ ಬೇಜಾರಾಗಿದೆ. ಚಿರು ನಾನು ಸಿನಿಮಾ ಮಾಡೋಕ್ಕಿಂತ ಮುಂಚೆಯಿಂದ ಪರಿಚಯ ಅಷ್ಟೇ ಅಲ್ಲದೆ ಸ್ನೇಹ ಇತ್ತು. ಚಿರು ನಾನು ಎಷ್ಟೋ ವರ್ಷ ಸಂಪರ್ಕ ಇಟ್ಕೊಂಡಿದ್ದೀನಿ. ನಾನು ಅವರು ದಂಡಂ ದಶಗುಣಂ ಸಿನಿಮಾಕ್ಕೆ ಲಾಂಚಿಗೂ ಕೂಡ ಹೋಗಿದ್ದೆ. ಅವರು ಭಾಳ ಪ್ರೀತಿ ತೋರಿಸ್ತಾ ಚಿರು ಆವಾಗ, ಮತ್ತು ಅವ್ರ ಮೈನಾ ಆದಮೇಲೂ ನನಗೆ ಪ್ರೀತಿ ತೋರಿಸಿದ್ರು. ಮತ್ತು ನಾವು ಸಿನಿಮಾ ಶೂಟಿಂಗಲ್ಲಿ ಒಂದೇ ಸೀನ್ ಬಂದ್ರೂ ನಮ್ಮದು ಒಂದು ಸ್ನೇಹ ಇನ್ನೂ ಉಳ್ಕೊಂಡಿತ್ತು. ಮತ್ತು ಇನ್ನೊಂದು ಸಿನಿಮಾದಲ್ಲಿ ಅವ್ರದ್ದು ಒಂದು ಪೊಲೀಸ್ ಆಫೀಸರ್ ಪಾತ್ರ, ಒಂದು ಸ್ವಲ್ಪ ಸೈಕಿರೋ ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದಾರೆ. ನಮ್ಮದು ಪ್ರಾಮಾಣಿಕ ಒಂದು ಕಿಚ್ಚಿರೋ ಹೋರಾಟಗಾರ. ನಿಮಗೆ ಗೊತ್ತಿದೆ, ಹೋರಾಟಗಾರರೆಲ್ಲ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಇರ್ತಾರೆ, ಪೊಲೀಸ್ ವ್ಯವಸ್ಥೆ ಆ ಒಂದು ವ್ಯವಸ್ಥೆ ಪರವಾಗಿರ್ತಾರೆ, ಪ್ರತಿಯೊಂದು ಚಕಮಕಿ ನಡೀತಾ ಇರುತ್ತೆ. ಸೊ ಆ ಚಕಮಕಿ ಸ್ಕ್ರೀನಲ್ಲಿ ಬಂದರೂ ನಿಜ ಜೀವನದಲ್ಲಿ ನಮ್ಮ ಸ್ನೇಹ ಬಿಡಲಿಲ್ಲ. ಚಿರುನ ಕಳ್ಕೊಂಡಿರೋದು ಭಾಳ ಬೇಜಾರಾಗಿದೆ. ಇದು ಚಿರು ಕೊನೆಯ ಸಿನಿಮಾ, ಅವ್ರು ಡಬ್ಬಿಂಗ್ ಮಾಡಿರೋ ಕೊನೆಯ ಸಿನಿಮಾ ಇದು. ಸೊ ಅವ್ರ ಜೊತೆ ಒಂದು ಸೀನ್ ಮಾಡಿರೋದು ಖುಷಿಯಾಗಿದೆ. ಬಟ್ ನಮ್ಮ ಪಾತ್ರಗಳು ನಾವು ಆದಷ್ಟು
ಪ್ರಾಮಾಣಿಕವಾಗಿ ಅದು ಎಷ್ಟು ಕೊಡಬೇಕಾದ್ರೂ ನಿಭಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸಿನಿಮಾ ಚೆನ್ನಾಗಾದರೆ ಅದೇ ನಮಗೆ ಖುಷಿ. ನಿರ್ದೇಶಕ ನಿರ್ಮಾಪಕರು ಈ ಸಿನಿಮಾ ಅವರ ಮನಸ್ಸಿಟ್ಟು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ನಮ್ಮ ಸಿನಿಮಾ ನಿರ್ದೇಶಕರು ವಿ ಸಮುದ್ರ ಅವರು 20-22 ಸಿನಿಮಾ ತೆಲುಗಿನಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಅನೇಕ ಒಳ್ಳೆಯ ಸಿನಿಮಾಗಳು ಕೊಟ್ಟಿದ್ದಾರೆ. ಇದು ಕೂಡ ಒಂದು ರೈತರ ಬಗ್ಗೆ ಒಂದು ಸಂದೇಶ, ಯುವಕರ ಬಗ್ಗೆ ಒಂದು ಸಂದೇಶ, ಸಮಾಜದ ಬಗ್ಗೆ, ರಾಜಕೀಯ ವ್ಯವಸ್ಥೆ ಬಗ್ಗೆ, ಮತ್ತು ಅದರ ನಡುವೆ ಮನೋರಂಜನೆ, ಕಾಮಿಡಿ, ಆ್ಯಕ್ಷನ್ ಆ್ಯಕ್ಷನ್ನು ಚೆನ್ನಾಗಿದೆ. ಪ್ರತಿಯೊಂದು ಮಾಡೋಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಒಂದು ಕಂಪ್ಲೀಟ್ ಪ್ಯಾಕೇಜ್ ಕಮರ್ಷಿಯಲಲ್ಲಿ ಸಂದೇಶ. ಆಮೇಲೆ ನಮ್ಮ ನಿರ್ಮಾಪಕರು ಕನಕಪುರ ಶ್ರೀನಿವಾಸ್ ಅವರು ಎಷ್ಟೋ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟು ಸಿನಿಮಾ ಕನ್ನಡದಲ್ಲಿ ಭಾಳ ಹೆಸರು ಮಾಡಿರೋರು. ಅವರು ನನಗೆ ಅವ್ರ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ ಇದೆ. ಅವರು ಇವಾಗ ಈ ಸಿನಿಮಾನು ಮಾಡ್ತಾರೆ ಅಂದರೆ RS ಪ್ರೊಡಕ್ಷನ್ಸ್ ಅಂದರೆ ಕರ್ನಾಟಕ, ಆಂಧ್ರ, ತೆಲಂಗಾಣ ಪ್ರತಿಯೊಂದು ಕಡೆಯೂ ಪರಿಚಯ ಇದೆ. ಸೊ ಅಂಥ ಒಂದು ಹೆಸರುವಾಸಿ ಬ್ಯಾನರ್ನಲ್ಲಿ ಮಾಡೋಕ್ಕೆ ನನಗೆ ಭಾಳ ಒಂದು ತೃಪ್ತಿ ತುಂಬಿದೆ, ಒಂದು ಸಂತೋಷ ಆಗಿದೆ. ನನಗೆ ನೋಡಿ, ಸಿನಿಮಾ ಅಂದಾಗ ನಮಗೆ ಸಿನಿಮಾದಲ್ಲೂ ಅಭಿನಯಿಸಬೇಕು, ಸಿನಿಮಾದಲ್ಲೂ ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ತಂಡ, ಒಳ್ಳೆ ಪಾತ್ರ, ಒಳ್ಳೆ ಕತೆ, ಒಳ್ಳೆ ಚಿತ್ರಕತೆ ಮಾಡಬೇಕು ಅಂತ ಯೋಚನೆ ಖಂಡಿತ ಇದೆ. ಆದರೆ ಅದ್ರ ಜೊತೆ ಸಿನಿಮಾದಲ್ಲಿ ನಾನು ಬೆಳೆದು, ನಾನು ದುಡ್ಡು ಮಾಡ್ಕೊಂಡು, ನಾನು ಹೆಸರು ಮಾಡ್ಕೊಂಡು, ನಾನು ಸ್ಟಾರ್ ಆಗೋಕ್ಕೆ ನನಗೆ ಆಸಕ್ತಿ ಇಲ್ಲ. ನನಗೆ ಮುಖ್ಯವಾಗಿ ನನಗೇನೇನು ಸಿಕ್ಕಿದೆಯೋ ಅದು ನನ್ನ ಒಂದು ಅರ್ಹತೆ ಮೀರಿ ನನಗೆ ಸಿಕ್ಕಿದೆ. ಸಹ ನನಗೆ ಪ್ರೀತಿ ಆಗಿರ್ಬೋದು, ಮತ್ತು ನನ್ನ ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆರ್ಥಿಕ ಶಕ್ತಿ ಮತ್ತು ಸಿನಿಮಾಗಳಾಗಿರ್ಬೋದು, ಅದನ್ನು ನಾನು ಬೆಳೆಯೋದಕ್ಕಿಂತ ಅದನ್ನು ಸಮಾಜಕ್ಕೆ ವಾಪಸ್ ಕೊಡೋಣ, ಸಮಾಜದಲ್ಲಿರೋ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಕೆಲಸ ಮಾಡೋಣ. ಶೋಷಿತರು, ತಳ ಸಮುದಾಯಗಳು, ಬಡವರು, ರೈತರು, ಕಾರ್ಮಿಕರು, ಮಹಿಳೆಯರು, ಅಲ್ಪಸಂಖ್ಯಾತರು, ಇಂಥ ಒಂದು ಕಷ್ಟದಲ್ಲೂ ಬಲಹೀನರ ಪರವಾಗಿ ನಿಂತು ನಾವೊಂದು ಕೆಲಸ ಮಾಡಬೇಕು ಅನ್ನೋ ನನ್ನ ಉದ್ದೇಶ. ಸೊ ಸಿನಿಮಾನೂ ಮಾಡೋಣ, ಬಟ್ ಸಿನಿಮಾದಲ್ಲಿ ಮುಖ್ಯವಾಗಿಂತ ಸಮಾಜ ಉತ್ತಮವಾಗಿ ಕೆಲಸ ಮಾಡೋಣ. ಸಿನಿಮಾ ನಾನು ಮಾಡದೇ ಇದ್ದರೆ ಸಾವಿರಾರು ಜನ, ಲಕ್ಷಾಂತರ ಜನ ಪ್ರತಿಭಾವಂತರು ಮಾಡ್ಬೋದು, ಆದರೆ ಬದಲಾವಣೆ ನಮ್ಮೆಲ್ಲರಲ್ಲೂ ಅದನ್ನು ಮಾಡಬೇಕಾಗಿರೋ ಕರ್ತವ್ಯ ಇದೆ, ಜವಾಬ್ದಾರಿ ಇದೆ. ನಾವು ಖಂಡಿತ ಜಾಸ್ತಿ ಸಿಕ್ಕಿರೋದು ಜಾಸ್ತಿ ಮಾಡಬೇಕು. ಸೊ ಅಂಥದ್ರಲ್ಲಿ ನನಗೆ ಜಾಸ್ತಿ ಸಿಕ್ಕಿದೆ, ಖಂಡಿತ ಜಾಸ್ತಿ ಮಾಡಬೇಕು. ನಿಂತ್ಕೊಂಡು ಕರ್ನಾಟಕ ಮೂಲ ಮೂಲಿನಲ್ಲೂ ಬದಲಾವಣೆ ಖಂಡಿತ ತರೋಣ. ಅದ್ರ ಜೊತೆ ಒಳ್ಳೆ ಸಿನಿಮಾ ಸಿಕ್ಕಿದ್ರೆ ಅದನ್ನು ಖಂಡಿತ ಮಾಡೋಣ. ಇವಾಗ ಕನ್ನಡ ತೆಲುಗುನಲ್ಲೂ ಸಹ ನಾನು ಮಾಡ್ತಾಯಿದ್ದೀನಿ. ಇವಾಗ ಆಗಲೇ ತೆಲುಗುನಲ್ಲಿ 100 crores ಅಂತ ಒಳ್ಳೆ ಒಳ್ಳೆ ಒಂದು ವಿಭಿನ್ನವಾಗಿರೋ ಕತೆ ಸ್ಕ್ರೀನ್ ಪ್ಲೇ ಇದೆ. ಅದರಲ್ಲಿ ನನಗೆ ಮುಂಚೆ ನಾನು ಯಾವತ್ತೂ ಮಾಡಿದಿರೋ ಪೊಲೀಸ್ ಆಫೀಸರು, ಅದು ಒಂದು ರೀತಿ ಕರಪ್ಟೆಡ್ ಪೊಲೀಸ್ ಆಫೀಸರ್ ಒಂದು ಪಾತ್ರ, ಕಲರ್ಫುಲ್ ಪಾತ್ರ ಇದೆ. ಸೊ ಆ ಪಾತ್ರ 100 crores ಸಿನಿಮಾ ಇವಾಗ ಡಬ್ಬಿಂಗ್ ಸ್ಟೇಜಲ್ಲಿದೆ. ತೆಲುಗು ಕನ್ನಡದಲ್ಲಿ ಈ ವರ್ಷ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀವಿ. ಅದ್ರ ಜೊತೆ ನಾನು ಇವಾಗ ಶೂಟ್ ಮಾಡ್ತಿರೋ ಒಂದು ತೆಲುಗು ಹೈದರಾಬಾದ್ನಲ್ಲಿ DTS ಅಂತ ಸಿನಿಮಾ. DTS ಅಂತ ಸಿನಿಮಾ ಬಹಳ ಒಂದು ಸಖತ್ತಾಗಿರೋ ಸ್ಕ್ರೀನ್ ಪ್ಲೇ. ಅದು ಒಂದು 10-12 ದಿನ ಇವಾಗಾಗಲೇ ಹೈದರಾಬಾದ್ನಲ್ಲಿ ಶೂಟ್ ಆಗಿದೆ. ಮತ್ತು ಇಂಟರ್ನ್ಯಾಷನಲ್ಗೆ ಹೋಗೋಕ್ಕೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಂಟರ್ನ್ಯಾಷನಲ್ ಡ್ರಗ್ ಮಾಫಿಯಾದ ಬಗ್ಗೆ ಸಿನಿಮಾ ಭಾಳ ಚೆನ್ನಾಗಿದೆ ಸ್ಕ್ರಿಪ್ಟು. ಅದು ಒಂದು ಕಮರ್ಷಿಯಲ್ ವ್ಯಾಲ್ಯೂಸು ಜಾಸ್ತಿ ಇದೆ, 5-to-action ಸ್ಟಾರ್ ಕ್ಯಾಸ್ಟು ಚೆನ್ನಾಗಿದೆ. ಸೊ 100 crores, DTS ಈ ಥರ ಒಳ್ಳೊಳ್ಳೆ ಕಥೆಗಳು ಮಾಡೋದು ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಖಂಡಿತ ನೋಡಬೇಕು, ಪ್ರೋತ್ಸಾಹ ಕೊಡಬೇಕು. ಮತ್ತು ನಮಗೆ ರಣಮ್ಮು, ನಿಮಗೆ ನನ್ನ ಪಾತ್ರ ಇಷ್ಟ ಆಗತ್ತೆ ಅನ್ಸುತ್ತೆ, ಅದರ ಉದ್ದೇಶ ಇಷ್ಟ ಆಗತ್ತೆ ಅನ್ಸುತ್ತೆ, ನೀವು ಖಂಡಿತ ಬಂದು ನೋಡಿ, ಬೆಂಬಲ ಕೊಡಿ. ಅದ ಮುಖ್ಯವಾಗಿ ಕನ್ನಡನ ಸಿನಿಮಾ ನೋಡೋದಷ್ಟೇ ಅಲ್ಲದೆ ಒಂದು ಕನ್ನಡ ನಾವು ಸಮಾಜದಲ್ಲೂ ನಾವು ಬೆಳೆಸ್ಬೇಕು. ಮತ್ತು ನಾವು ಬಲಹೀನರ ಪರವಾಗಿ ನಿಂತು ಒಂದು ಉತ್ತಮ ಸಮಾಜ ಬರೀ ಸ್ಕ್ರೀನಲ್ಲಿ ತೋರಿಸೋದಷ್ಟೇ ಅಲ್ಲ, ನಿಜ ಜೀವನದಲ್ಲಿ ಬದುಕಿ ತೋರಿಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಕನಸಿನ ಸಿನಿಮಾ ಅಂದರೆ ಒಂದು ನನಗೆ ನಿಜ ಹೇಳಬೇಕು ಅಂದರೆ ನನಗೆ ಬಸವಣ್ಣವರು ಮತ್ತು ಶರಣರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ಯಾವಾಗ ಒಂದು ಆಸಕ್ತಿ ಇದೆ. ಕರ್ನಾಟಕದ ಸಿನಿಮಾ, ಕನ್ನಡದ ಸಿನಿಮಾ ಅಂದರೆ ನಮ್ಮದು ಶರಣ ತತ್ವ ಭಾಳ ಒಂದು ಭಾಳ ಒಳ್ಳೆಯ ಒಂದು ವಿಚಾರ ಮೂಡಿಸಿದೆ. ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಬಗ್ಗೆ ಒಂದು 850 ವರ್ಷದಿಂದ ಒಂದು ಕ್ರಾಂತಿ. ಆ ಒಂದು ವಿಚಾರಗಳನ್ನ ಒಂದು ಆಧುನಿಕವಾಗಿ ಕಮರ್ಷಿಯಲ್ ಆಗಿ ಆ ಒಂದು ಸಾರಾಂಶನೂ ಉಳಿಸ್ಕೊಂಡು, ಆ ಒಂದು ಕ್ರಾಂತಿನೂ ಉಳಿಸ್ಕೊಂಡು, ಆ ಒಂದು ಬಿಸ್ನೆಸ್ ಲೆಕ್ಕನೂ ಇಟ್ಕೊಂಡು ಒಂದು ಬಸವಣ್ಣ ಮತ್ತು ಶರಣರ ವಿಚಾರಗಳು ತಂದರೆ ಅದು ನೋಡಿ ಒಂದು ನಿಜವಾಗ್ಲೂ ಅದ್ಭುತವಾದ ಸಿನಿಮಾ ಆಗುತ್ತೆ. ಅಂಥ ಸಿನಿಮಾ ಮಾಡೋಕ್ಕೆ ನನಗೆ ಆಸಕ್ತಿ ಇದೆ. ಅಂಥ ಸಿನಿಮಾ ನಮಗೆ ಮಾಡೋರು ಬೇಕಾಗುತ್ತೆ. ಅಂಥ ಸಿನಿಮಾ ಎಷ್ಟು ಮಾಡಿದ್ರು ಸಾಲದು. ಅದರ ಜೊತೆ ನಾವು ಒಂದು ಯಾವುದೇ ಒಂದು ಉತ್ತಮ ಸಿನಿಮಾ, ಲವ್ ಸ್ಟೋರಿ ಆಗಿರಲಿ, ಆ್ಯಕ್ಷನ್ ಆಗಿರಲಿ, ಫ್ಯಾಮಿಲಿ ಸೆಂಟಿಮೆಂಟ್ ಆಗಿರಲಿ, ಸಂದೇಶ ಆಗಿರಲಿ, ಏನೇ ಇದ್ರೂ ಕಾಮಿಡಿ ಆಗಿರಲಿ, ಇಂಥ ಸಿನಿಮಾಗಳಲ್ಲಿ ಒಳ್ಳೆ ಸ್ಕ್ರೀನ್ ಪ್ಲೇ ಕೊಟ್ಟು ದೊಡ್ಡ ಸಿನಿಮಾ ಅಂದರೆ ಬಜೆಟಲ್ಲಿ ದೊಡ್ಡದಲ್ಲ, ವಿಚಾರದಲ್ಲಿ, ಕ್ರಿಯಾಶೀಲತೆಯಲ್ಲಿ ದೊಡ್ಡ ಸಿನಿಮಾಗಳನ್ನ ಮಾಡಬೇಕು ಅಂತ ಅದಕ್ಕೆ ಬೆಲೆ ಕೊಡಬೇಕು ಅಂತ. ಆವಾಗ ನಮ್ಮ ಚಿತ್ರರಂಗ ಬೆಳೆಯುತ್ತೆ, ಆವಾಗ ನಮ್ಮ ಇಡೀ ಅನ್ನ ಒಂದು ಏನು ಒಂದು ಕನ್ನಡ ಚಿತ್ರರಂಗ ಅನ್ನೋ ಒಂದು ನಾವು ಭಾಳ ಒಂದು ಇತಿಹಾಸ ಇರೋ ಚಿತ್ರರಂಗ, ಅದು ಇನ್ನೂ ಉತ್ತಮವಾದ ಚಿತ್ರರಂಗ ಆಗುತ್ತೆ ಅಂತ ನನಗೆ ಭರವಸೆ. ಕೊನೆಯದಾಗಿ, ರಣಂ ಸಿನಿಮಾ ನಾಳೆ ಬಿಡುಗಡೆ ಆಗ್ತದೆ, 26 ಕರ್ನಾಟಕದಾದ್ಯಂತ ಆಗ್ತಾಯಿದೆ. ರಣಂ ಸಿನಿಮಾದಲ್ಲಿ ಒಂದು ಕಮರ್ಷಿಯಲ್ ಪ್ಯಾಕೇಜಿಂಗ್ನಲ್ಲಿ ಒಂದು ಆ್ಯಕ್ಷನ್, ಫೈಟ್ಸು, ಯೂತು, ಸೆಂಟಿಮೆಂಟು, ಭಾವನೆಗಳು ಜೊತೆ ರೈತರ ಹೋರಾಟಗಳು
ಸಿನಿಮಾಗಳಿದೆ ನಮಗೆ. ಅಫ್ಕೋರ್ಸ್ ಚಿರುದು ಕೊನೆ ಸಿನಿಮಾ ಮಾಡಿರೋದು, ಚಿರು ಕಳ್ಕೊಂಡು ನಮ್ಮೆಲ್ಲರಿಗೂ ಬೇಜಾರಾಗಿದೆ. ಬಟ್ ಅದ್ರ ಜೊತೆ ಒಂದು ಪೊಲಿಟಿಕಲ್ ವ್ಯವಸ್ಥೆನ ಒಂದು ರೀತಿ ಪ್ರಶ್ನೆ ಮಾಡೋ ಒಂದು ನಿರ್ದೇಶಕರು ಈ ರೀತಿ ವಿಚಾರ ತಂದಿದ್ದಾರೆ. ಮತ್ತು ನೀರು ನಮಗೆ ನೋಡಿ, ನೀರಿನ ನಮಗೆ ಸಮಸ್ಯೆ, ನೀರನ್ನು ಹೇಗೆ ನಮಗೆ ಜಾತಿ ವ್ಯವಸ್ಥೆಯಲ್ಲೂ ಮಹತ್ ಸತ್ಯಾಗ್ರಹ ಅನ್ನೋದು ಅಂಬೇಡ್ಕರ್ ತೋರಿಸ್ಕೊಟ್ರೆ, ನೀರಿನ ಪ್ರಶ್ನೆ ಎಷ್ಟು ಮುಖ್ಯ ಆಗುತ್ತೆ. ಅಮೇರಿಕದಲ್ಲಿ ಸೆಗ್ರಿಗೇಷನ್ ಅಂದಾಗ ಬಿಳಿಯವ್ರಿಗೆ ಬೇರೆ, ಕರಿಯವ್ರಿಗೆ ಬೇರೆ ವಾಟರ್ ಫೌಂಟೇನ್ಸ್ ಇತ್ತು. ಅದೇ ರೀತಿ ಇವತ್ತಿನ ದಿನ ರೈತರ ವಿಚಾರದಲ್ಲಿ ನೀರು ಒಂದು ಭಾಳ ಒಂದು ಗಂಭೀರವಾದ ಒಂದು ವಿಚಾರ. ನೀರು ಇದ್ದಷ್ಟು ರೈತರು ಬದುಕ್ಬೋದು, ನೀರು ಇಲ್ಲದೇ ಇದ್ದಾಗ ರೈತರು ಭಾಳ ಹಾನಿಯಾಗುತ್ತೆ. ಸೊ ಆ ನೀರಿನ ಪ್ರಶ್ನೆಯೂ ಕೂಡ ಸಿನಿಮಾದಲ್ಲಿ ಬರುತ್ತೆ. ಸೊ ಈ ರೀತಿಯಲ್ಲಿ ಒಂದು ಪ್ರಶ್ನೆಗಳು ಅಷ್ಟೇ ಕೇಳದೆ ಒಂದು ಪರಿಹಾರ ಕೊಡುತ್ತೆ ಸಿನಿಮಾ. ನಿರ್ದೇಶಕರ ದೃಷ್ಟಿಯಿಂದ ಅವ್ರ ಕಲ್ಪನೆಯಲ್ಲಿ ಅವರು ಮಾಡಿದ್ದಾರೆ ಆ ಸಿನಿಮಾನ. ನೀವು ಇಷ್ಟಪಡ್ತೀರಾ ಅಂತ ನನಗೆ ಒಂದು ಭರವಸೆ ಇದೆ. ನನ್ನ ಪಾತ್ರ ಅಂತೂ ಖಂಡಿತ ಇಷ್ಟಪಡ್ತೀರಾ. ಆಮೇಲೆ ನೀವು ನೋಡಿ, ನನಗೆ ಫೀಡ್ಬ್ಯಾಕ್ ಕೊಡಿ, ಆನಂದಿಸಿ. ಇಡೀ ಕುಟುಂಬ ನೋಡೋ ಸಿನಿಮಾ ನಮಗೆ ಸಂತೋಷ ಆಗಲಿ ಅಂತ ಹಾರೈಸ್ತೀವಿ. ನಮಗೆ ಆರ್ಟ್ ಟು ಪಾಲಿಟಿಕ್ಸು ಮತ್ತು ಕಲೆ ಮತ್ತು ಹೋರಾಟ ಒಂದಕ್ಕೊಂದು ಭಾಳ ಹತ್ತಿರದ ಸಂಬಂಧ. ನೋಡಿ ಸ್ನೇಹಿತರೆ, ಯಾವತ್ತಾದರೂ ಒಂದು ಹೋರಾಟಕ್ಕೆ ಹೋದರೆ ಅಲ್ಲಿ ಬೀದಿ ನಾಟಕ ಇರುತ್ತೆ. ಹೋರಾಟಕ್ಕೆ ಹೋದರೆ ಅಲ್ಲಿ ಆಸಾದಿ ಹಾಡಿರುತ್ತೆ. ಹೋರಾಟಕ್ಕೆ ಹೋದರೆ ಅದು ಒಂದು ಜಾತಿ ಸಮಾನತೆ ಹಾಡುಗಳಿರ್ತವೆ. ಹೋರಾಟಕ್ಕೆ ಹೋದಾಗ ಒಂದು ಕವನಗಳು, ಘೋಷಣೆಗಳಿರ್ತವೆ. ಅಲ್ಲೂ ಕೂಡ ಹೋರಾಟದಲ್ಲೂ ಕೂಡ ಒಂದು ಕಲೆ ಇದೆ. ಹೋರಾಟದಲ್ಲೂ ಕೂಡ ಒಂದು ಕಲೆಯ ಸಾರಾಂಶ ಇದೆ. ಸೊ ಅಂಥದ್ರಲ್ಲಿ ನಮಗೆ ಆರ್ಟು ಪಾಲಿಟಿಕ್ಸು ಒಂದಕ್ಕೊಂದು ಸಂಬಂಧ ಇದೆ. ಒಬ್ಬ ನಿಜವಾದ ಕಲಾವಿದ ಅಂದರೆ ಅವನು ಬರೀ ದುಡ್ಡು ಮಾಡಿಕೊಂಡು, ಹೆಸರು ಮಾಡಿಕೊಂಡು, ಬರೀ ಅಭಿಮಾನಿ ಸಂಘಗಳು ಕಟ್ಕೊಳ್ಳೋದಲ್ಲ. ನಿಜ ಅವನೊಬ್ಬ ನಟ ಆಗ್ತಾನೆ, ಅವನೊಬ್ಬ ಒಂದು ವೈಯಕ್ತಿಕ ಲಾಭಕ್ಕೋಸ್ಕರ ಮಾಡ್ತಾರೆ. ಆದರೆ ನಿಜವಾದ ಕಲಾವಿದ ಅಂದರೆ ಅವನ ಏನೇನು ಒಂದು ರೀತಿ ಒಂದು ಈ ಸಿನಿಮಾದಿಂದ ಪಡೆದಿದ್ದಾರೋ, ಅವನಾಗಿರ್ಬೋದು ಅವಳಾಗಿರ್ಬೋದು, ಅವರು ಅದನ್ನು ಸಮಾಜಕ್ಕೆ ಒಂದು ಈ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡು ಮಾಡೋರೆ ನಿಜವಾದ ಕಲಾವಿದರು. ಸೊ ನನಗೆ ಕಲೆನ ನಾನು ಬೆಳಿಬೇಕು ಅಂತ ನನ್ನ ಆಸಕ್ತಿ ಇಲ್ಲ. ನಾವು ಕಲೆನ ಬೆಳೆಸ್ಬೇಕು. ಮತ್ತು ಕಲಾವಿದರು ಅಂದರೆ ಏನು ಕಲಾವಿದರು ಅಂದರೆ, ನಮ್ಮ ಅಲೆಮಾರಿ ಸಮುದಾಯಗಳು ನೋಡಿ, ಕಲೆ ಕುಲ ಕಸಬು ಒಂದೇ ಆಗಿರುತ್ತೆ. ಅವ್ರ ದಿನನಿತ್ಯ ಅವ್ರ ಬದುಕೆ ಕಲೆ. ಮತ್ತು ದೇವದಾಸಿ ಪದ್ಧತಿ 1988 ದೇವದಾಸಿ ಪದ್ಧತಿ ಅದು ಜೀವಂತವಾಗಿತ್ತು. ಇವತ್ತಿಗೂ ಎಷ್ಟೋ ಅವ್ರ ದೇವದಾಸಿ ಮಕ್ಕಳು ಕಷ್ಟಪಡ್ತಾ ಇದ್ದಾರೆ. ಅಲ್ಲಿ ಬ್ರಾಹ್ಮಣ್ಯದ ವ್ಯವಸ್ಥೆ, ಅಲ್ಲಿ ಬೇರೆ ಬೇರೆ ಫ್ಯೂಡಲ್ ವ್ಯವಸ್ಥೆ, ಅವ್ರ ಮೇಲೆ ದಲಿತ ಆದಿವಾಸಿ ಮಹಿಳೆಯ ಮೇಲೆ ದಬ್ಬಾಳಿಕೆ ಮಾಡೋದು. ಇವ್ರು ಏನು ಮಾಡಿದ್ರು, ಇವ್ರು ಸಂಗೀತ ಹಾಡಿದ್ರು, ನೃತ್ಯ ಮಾಡಿದ್ರು, ಅವ್ರ ಮಕ್ಕಳು ಸಂಗೀತ ನುಡಿಸ್ತಾ ಇದ್ದಾರೆ. ಅಲ್ಲಿ ಆರ್ಟ್ ಆ್ಯಂಡ್ ಪಾಲಿಟಿಕ್ಸ್, ಆರ್ಟ್ ಆ್ಯಂಡ್ ಪಾಲಿಟಿಕ್ಸ್ ಅನ್ನೋದು ಒಂದಕ್ಕೊಂದು ಹೊಂದಾಣಿಕೆ ಇದೆ. ಬರೀ ಅಭಿನಯ ಮಾಡೋದಷ್ಟೇ ಅಲ್ಲ, ನಿಜವಾದ ಕಲಾವಿದರ ಬದುಕು ಏನು, ನಮ್ಮ ಸಮಾಜದ ಕಲಾವಿದರ ಬದುಕನ್ನು ನಾವು ಅಭಿವೃದ್ಧಿ ಮಾಡಬೇಕು. ಅದು ಕಲಾವಿದನ ಕರ್ತವ್ಯ. ಅದು ನನ್ನ ಕೈಲಾದಷ್ಟು ಸಿನಿಮಾನೂ ಆ್ಯಕ್ಟಿಂಗ್ ಮಾಡೋಣ. ಬಟ್ ಒಂದು ಕ್ರಾಂತಿ ರೀತಿಯಲ್ಲಿ, ಒಂದು ಬದಲಾವಣೆ ರೀತಿಯಲ್ಲಿ, ಒಂದು ಪರಿವರ್ತಕ ರೀತಿಯಲ್ಲಿ ನಾನು ಕೆಲಸ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ ಇದೆ. ಅದು ಕಲಾವಿದರ ಲಕ್ಷಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.